ಮಾಡಿದ್ದೇವೆ. ಬರ್ಡೇ ಬಾಯ್ ಪಾಪ ವಿಡಿಯೋ ಇದು ಫೋಟೋ ತೆಗಿತಾ ಇದ್ರು ನಮ್ಮ ಅಂತ ವರುಣ್. ಯಾರು ಬರ್ತಾ ಇಲ್ಲ, ನಾನು ಒಬ್ಬನೇ ಹೋಗ್ತಿದ್ದೇನೆ. ಸ್ಪೀಡ್ ಲಿಮಿಟ್ ಐತೆ ಬೋರ್ಡ್, ಅತ್ತಾರೆ 120 ಬೋರ್ಡ್. ನಿಮ್ಮ ಕನ್ನಡ ಸೂಪರ್ ಉಂಡತ್ತ ದುರ್ಬ ಅಂತ ಎಲ್ಲುಂಟು ನಿಮ್ಮ ಮೊಬೈಲ್ ಇಲ್ವಾ? ಮೊಬೈಲ್ ಮರ್ಯಾದೆ ಎಂತ ಡೈಲಾಗ್ ಹೊಡೆದ್ರಲ್ಲ, ಒಂದ್ ಹೊಡಿರಿ ಡೈಲಾಗ್ ಹೊಡಿರಿ ಅವರಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಕೊಡೋದು ಒಂದು ಸೂಪರ್ ಹಿಟ್, ಅವ್ರ ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸುಮ್ಮನೆ ಬಂದಿದ್ದೆ. ನಮ್ಮ ಜೊತೆ ಇವತ್ತು ಬೆಲ್ಟ್ ಅಂಗಡಿಯ ಬಾಯ್ಸ್ ಕೂಡ ಇದ್ದಾರೆ. ಅದು ಯಾರ್ಯಾರು ಅಂತ ನೀವು ಫುಲ್ ವಿಡಿಯೋ ನೋಡಬೇಕು. ಹಾಗಾದ್ರೆ ಇಲ್ಲಿ ಎಲ್ಲೆಲ್ಲಿ ಹೋಗ್ಲಿಕ್ಕಿದೆ? ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೇವೆ. ಈಗ ನೋಡಿ 5 ಗಂಟೆಗೆ ಇನ್ನು 5 ನಿಮಿಷ ಉಂಟು. ಇದು ಸೆಕೆಂಡ್ ರೈಡ್ ಬೈಕರ್ಸ್ ಕೋಡ್ ಬೆಲ್ಟ್ ಅಂಗಡಿ ಅವರೊಟ್ಟಿಗೆ. ಇವತ್ತು ಸ್ವಲ್ಪ ಲಾಂಗ್ ಉಂಟು ನಮ್ಮ ಡೆಸ್ಟಿನೇಷನ್. ಹೇಗೆ ಹೇಗೆ ಹೋಗ್ತೇವೆ, ಎಲ್ಲೆಲ್ಲಿ ಹೋಗ್ತೇವೆ, ಹೋಗ್ತಾ ಹೋಗ್ತಾ ತೋರಿಸ್ತೇವೆ, ಹೊರಡುವಲ್ಲ. ಬೆಳಿಗ್ಗೆ 5 ಗಂಟೆ ಕರೆಕ್ಟ್ ಶಾರ್ಪ್ ಮಿಲ್ಟಿ ಟೈಮ್ ಹೊರಡ್ತಾ ಇದ್ದೇವೆ. ಇವತ್ತು ಬೈಕರ್ಸ್ ಕೋಡ್ ಬೆಳ್ತ ಅಂಗಡಿ ತುಂಬ ಜನ ಇದ್ದಾರೆ. ಸಾಧಾರಣ ಒಂದು 15 ಬೈಕ್ ಇರ್ಬೋದು. ಖುಷಿಯಲ್ಲಿ ಹೋಗಿ, ಒಳ್ಳೆಯದರಲ್ಲಿ ಹೋಗಿ, ಒಳ್ಳೆಯದರಲ್ಲಿ ಬರುವ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದೇವೆ. 5 ಗಂಟೆ ಬೆಳಿಗ್ಗೆ ಹೇಗಿರ್ತದೆ ನೋಡಿ, ಮೋಟಲ್ ಕರೆಕ್ಟ್ ಬರ್ತಾ ಇಲ್ಲೋ ಗೊತ್ತಿಲ್ಲ. ಇನ್ನು ಅಲ್ಲಿ ಹೋಗಿ ಆನ್ ಮಾಡ್ತೇನೆ. ಬಹುಶಃ ಗುರನ್ಕೆರೆ ಪಾಯಿಂಟ್ ಇರ್ಬೋದು ನಮ್ಮದು. ಮತ್ತು ಹೈಯೆಸ್ಟ್ ಜನ ನಾರಾವಿಯಲ್ಲಿ ನಿಲ್ತಾರೆ. ಹೋಗುವ, ನೋಡುವ ಯಾರೆಲ್ಲ ಬರ್ತಾರೆ ಅಂತೇಳಿ. ಈ ಸರ್ತಿ ಯಶ್ವಿತ್ ಬರೋದಿಲ್ಲ, ಏನೋ ಒಂದು ತುರ್ತು ಕಾರ್ಯಕ್ರಮ ಉಂಟಂತೆ. ಹಾಗಾಗಿ ನನಗೆ ಯಶ್ವಿತ್ ಬರ್ತಿದ್ರೆ ಒಳ್ಳೆಯದಾಗ್ತಿತ್ತು, ಒಳ್ಳೆ ಕಂಪೆನಿ ನನಗೆ ಸೆಟ್ ಆಗಿತ್ತು. ತೊಂದರೆ ಇಲ್ಲ, ಶಬ್ಬೀರ್ ಅವರು ಇದ್ದಾರೆ, ನೋಡುವ ಹೇಗಾಗ್ತದೆ ಅಂತೇಳಿ. ಶಬ್ಬೀರ್ ಗಣೇಶ್ ಎಲ್ಲ ಇದ್ದಾರೆ. ಶಬ್ಬೀರ್ ಬಾಯ್ ರೆಡಿಯಾಗಿದ್ದಾರೆ. ಯಾರು ಬರಲಿಕ್ಕುಂಟು, ಏನು ಯಾರು ಬರಲಿಕ್ಕುಂಟು? ಗಣೇಶರು ಗುರನ್ಕೆರೆಯಿಂದ ಹೊರಟೆವು. ಗಣೇಶ್ ಒಬ್ಬರು ಬರಲಿಕ್ಕಿದ್ದಾರೆ, ಅವರು ಹಿಂದೆಯಿಂದ ಜಾಯ್ನ್ ಆಗ್ಬೋದು. ಯಾಕಂತ ಹೇಳಿದರೆ ನಾರಾವಿಗೆ ಹೋಗಬೇಕು, ನಾರಾವಿಯಲ್ಲಿ ತುಂಬ ಜನ ಕಾಯ್ತಿದ್ದಾರೆ. ಶಬ್ಬೀರ ಹೊರಡುವಲ್ಲ, ಆದಂಗಡಿ ಸತ್ಯದೇವತೆ 1 ನಿಮಿಷ ಪ್ರಾರ್ಥನೆ ಮಾಡಿ ಇಲ್ಲಿಂದ ಹೊರಡು. ನಾರಾವಿ ರೀಚ್ ಆದ್ವಿ. ಇಲ್ಲಿ ಎಷ್ಟು ಜನ ಜಾಯ್ನ್ ಆಗ್ತಾರೆ ನೋಡಬೇಕು. ಹನುಮಂತ ಗಾಡಿ ರೆಡಿಯಾಗಿದೆ, ಒಟ್ಟಿಗೆ ಇನ್ನು ಬರಲಿಕ್ಕಿದ್ದಾರೆ. ಹೇಳಿ ಸರ್, ಯಶ್ವಿತ್ ಬಾಯ್ ಒಬ್ಬರು ಇಲ್ಲ, ನೀವೆಂತ ಬರುವ ಲೇಟ್ ಆಯ್ತಾ ನಿನ್ನೆ? ಹಾಂ, ಇನ್ನು ಯಾರು ಬರಲಿಕ್ಕಿದ್ದಾರೆ? ರತೀಶ್ ಒಬ್ಬರೇ? ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಒಬ್ಬರೇ? ಶ್ರವಣ್ ಅವರ ನಾಯಿ ಪ್ರೀತಿ ನೋಡಿ, ಶ್ರವಣ್ರ ನಾಯಿ ಪ್ರೀತಿ. ರತೀಶ್ ಉಪಾಧ್ಯಕ್ಷರು, ಶಬ್ಬೀರ್ ಬಾಯ್ ಉಪಾಧ್ಯಕ್ಷರು, ಹೇಗೆ ಲೇಟ್ ಆದದ್ದು? ಅಕ್ಕಲಿಲ್ವಾ? ಹೌದಾ? ತೆಂಗಿನಕಾಯಿ ಪ್ರತಿ ಸಲದಂತೆ ಒಂದು ತೆಂಗಿನಕಾಯಿ ಹೊಡೆದು ಇಲ್ಲಿಂದ ಮುಂದುವರಿಸೋದು. ಫಸ್ಟಿಗೆ ಭಜಗೋಳಿ, ಭುವನೇಶ್ವರಿ ಹೋಟ್ಲಲ್ಲಿ ಟಿಫಿನ್, ಅದ್ರ ನಂತರ ಎಸ್ಕೆ ಬಾರ್ಡ್ರ್. ಮತ್ತು ಹೇಳ್ತಾ ಹೋಗ್ತೇನೆ ಹೇಗೆ ಹೋಗೋದು ಅಂತೇಳಿ. ಪೂಜೆ ಮಾಡ್ತಿದ್ದಾರೆ, ಎಲ್ಲ ಗಾಡಿಗೆ ತೆಂಗಿನಕಾಯಿ ಮುಟ್ಟಿಸಿ
13 ಹತ್ತು 11 13 ಗಾಡಿಗಳು ಉಂಟು ಒಟ್ಟಿಗೆ. ಸೂಪರ್ ಸೂಪರ್ ಸೂಪರ್. ಅರೆ ಒಂದು ಪಂಡ್ರ ಬಿಡ್ಲಿ ಪಂಡ್ರ ಬಿಡು ಸಿರಿಮನೆ ನೆಕ್ಸ್ಟ್ ಸಿರಿಮನೆ ಫಾಲ್ಸ್ ಶೃಂಗೇರಿ ಟೆಂಪಲ್ ಶೃಂಗೇರಿ ಟೆಂಪಲ್ ಸ್ಪೀಡ್ ಲಿಮಿಟ್ ಎತ್ಬೋದು ನಾರಾವಿಯಿಂದ ಹೊರಟೆವು. ಒಟ್ಟಿಗೆ 13 ಬೈಕ್ ಉಂಟು. ಫುಲ್ ಮಿಸ್ಟ್ ಕವರ್ ಆಗಿದೆ. ಆಹ್ಲಾದಕರ ಬೆಳಗಿನ ವಾತಾವರಣ. ತುಂಬ ದಿವಸ ನಂತರ ಅರ್ಲಿ ಮಾರ್ನಿಂಗ್ ಒಂದು ಗ್ರೂಪ್ ರೈಡ್ ಹೋಗ್ತಾ ಇದ್ದೇವೆ. ಮಕ್ಕಳು ಫುಲ್ಲು ವಿಶ್ ಮಾಡ್ತಿದ್ದಾರೆ. ಎದುರುಗಡೆ ಕ್ಯಾಮೆರಾ ಆಫ್ ಇತ್ತು ನಂದು. ಹೋಟೆಲ್ ಭುವನೇಶ್ವರಿ. ಇಲ್ಲಿ ಟಿಫಿನ್ ಮಾಡಿ ನಾವು ಹೀಗೆ ಯು ಟರ್ನ್ ಮಾಡಿ ಎಸ್ಕೆ ಬಾರ್ಡ್ರಿಗೆ ಹೋಗಬೇಕು. ಟಿಫಿನ್ ಮಾಡಲಿಕ್ಕೋಸ್ಕರವೇ ಬಂದದ್ದು ಇಲ್ಲಿಗೆ. ಇಲ್ಲದ್ದು ಸೀದಾ ಆಚೆ ಹೋಗೋದು ನಮಗೆ. ಟಿಫಿನಿಗೆ ಹೋಗು ನಮ್ಮ ಬೆಳ್ತಂಗಡಿಯ ಪನ್ನು ದೂರ ಹೊರಟದ್ದು ಹೊರನಾಡು ಶೃಂಗೇರಿ. ನಾವು ಸಾಚೆ ಮಕ್ಕಳೆಲ್ಲ ವಿಶ್ ಮಾಡ್ತಿದ್ರು. ಹಾಯ್ ಬಂದಿದ್ದೇವೆ. ಸೊಳ್ಳೆ ಓಡಿಸ್ಲಿಕ್ಕೆ ಪೂಜೆ ಮಾಡ್ತಿದ್ದಾರೆ. ಗಜಗೋಳಿಯಲ್ಲಿ ಟಿಫಿನ್ ಆಯ್ತು. ಎರಡು ಬೇರೆ ಬೇರೆ ಹೋಟ್ಲಲ್ಲಿ ಹೋದೆವು. ಎರಡು ಬೇರೆ ಬೇರೆ ಹೋಟೆಲ್ಗೆ ಹೋದೆವು ಯಾಕಂತ ಹೇಳಿದ್ರೆ ಫುಲ್ ರಶ್ ಇತ್ತು. ಇಲ್ಲಿಂದ ಈಗ ಮಾಳ ಚೆಕ್ ಪೋಸ್ಟು, ಅಲ್ಲಿ ಒಂದು ಎಂಟ್ರಿ ಉಂಟು. ಅದ್ರ ನಂತರ ಸ್ಟ್ರೈಟ್ ಹೋಗೋದು, ಮತ್ತು ಎಸ್ ಕೆ ಬಾರ್ಡ್ರಲ್ಲಿ ಲೆಫ್ಟ್ ಶೃಂಗೇರಿ ರೂಟಲ್ಲಿ ಹೋಗಬೇಕು. ಒಂದು ಲೆಜೆಂಡ್ ಕಾರ್ ಪ್ರೀಮಿಯರ್ ಪದ್ಮಿನಿ. ಒಂದು ಟೈಮಲ್ಲಿ ಬಹಳ ಒಂದು ಫೇಮಸ್ ಗಾಡಿ. ಈಗ ಪುನಃ ರಿಸ್ಟೋರ್ ಆಗಿ ನೋಡಲಿಕ್ಕೆ ಸಿಗ್ತಾ ಉಂಟು. K05 6741 ಬೆಂಗಳೂರು ರಿಜಿಸ್ಟ್ರೇಷನ್ ಇರ್ಬೋದು. ನೋಡುವಾಗ ಲೋಕಲ್ ಗಾಡಿ ಹಾಗೆ ಕಾಣ್ತಾ ಉಂಟು. ಹುಡುಗ ನೋಡ್ತಿದ್ದಾನೆ, ಅವನಿಗೆ ಅಂದಾಜಾಯ್ತು ಇದು ವೀಡಿಯೋ ತೆಗಲಿಕ್ಕೆ ಸ್ಲೋ ಮಾಡಿದ್ದು ಖುಷಿ ಆಯಿತು ಅವರಿಗೆ. ಸೂರ್ಯದೇವರ ಆಗಮನ ಆಗಿದೆ. ಸೂಪರಾಗಿ ಕಾಣ್ತಾ ಉಂಟು ಈಗ ಲೊಕೇಶನ್. ಈಗ ಎಲ್ಲ ರೀಲ್ಸ್ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಈಗ ಬೆಸ್ಟ್ ಒಂದು ಟೈಮಿಂಗ್ಸ್. ಹತ್ತಿರ ನಾವು ಚೆಕ್ ಪೋಸ್ಟ್ ಹತ್ತಿರ ಇದ್ದೇವೆ. ಎದುರುಗಡೆ ಫುಲ್ಲು ಗುಡ್ಡ ಬೆಟ್ಟ, ಕುದುರೆಮುಖ ಪರ್ವತ ಶ್ರೇಣಿ ಕಾಣ್ತಾ ಉಂಟು. ಗೋಪುರಕ್ಕೆ ಹೇಗೆ ಕಾಣ್ತದೆ ಗೊತ್ತಿಲ್ಲ. ನಾವು ಲೆಫ್ಟ್ ಹೋಗಬೇಕಿತ್ತು.
ಒನ್ ವೇ ಇದು. ರೋಡೆಲ್ಲ ತುಂಬ ಅಗಲ ಆಗಿ ಚಂದ ಸೂಪರ್ ರೋಡ್ ಆಗಿದೆ. ಬೆಣ್ಣೆ ಬೆಣ್ಣೆ ಆಗಿ ಉಂಟು ರೋಡು. ನನಗೆ ಯಾವತ್ತೂ ಕಾರ್ಕಳ ಬರುವಾಗ ಖುಷಿ, ನಮ್ಮ ಕಾರ್ಕಳ ರೋಡ್ ಸೂಪರ್ ರೋಡು. ಮತ್ತು ವಾತಾವರಣ ಸಹ ಫುಲ್ಲು ಕೂಲ್ ಇರ್ತದೆ. ನಮ್ಮ ಚೆಕ್ ಪೋಸ್ಟ್ ಬಂತು, ಎಲ್ಲ ಈಗ ನಂಬರ್ ಕೊಡಬೇಕಾಗ್ತದೆ ಗಾಡಿದ್ದು, ಪಾಸ್ ಕೊಡ್ತಾರೆ ಇಲ್ಲಿ. ನಮ್ದು 13 ಗಾಡಿ ಉಂಟು, ಸ್ವಲ್ಪ ಟೈಮ್ ತಾಗ್ತದೆ ಇದಕ್ಕೆ. ಚೆಕ್ ಪೋಸ್ಟಲ್ಲಿ 13 ಗಾಡಿ, ಅವರಿಗೆ ಬರೀಲಿಕ್ಕೆ ತುಂಬ ಉದಾಸೀನ ಪೊಲೀಸ್ನವರಿಗೆ. ಎಲ್ಲ ವಿಡಿಯೋ ತೆಗಲಿಕ್ಕೆ ಹೇಳಿದರು ಗಾಡಿದು, ವಿಡಿಯೋ ತೆಗೆದು ಅವರಿಗೆ ಫಾರ್ವರ್ಡ್ ಮಾಡ್ತೇವೆ. ಈಗ 13 ಬೈಕ್ ಉಂಟು ಒಟ್ಟಿಗೆ. ಕುದುರೆಮುಖ ಘಾಟ್ ಹತ್ತಿದ್ದೇವೆ. ಸಡನ್ನಾಗಿ ವೆದರ್ ಚೇಂಜ್ ಆಯಿತು, ತುಂಬ ಕೂಲ್ ಅನ್ನಿಸ್ತಾ ಉಂಟು. ಈಗ ಜಾಕೆಟ್ ಬೇಕಾ? ಜಾಕೆಟ್ ಬೇಕಂತ ಆಗ್ತದಲ್ಲ ಈಗ, ಆಗ ಸೆಕೆ ಆಗ್ತಿತ್ತಂತೆ ಶೈನಿಗೆ. ಈಗ ಜಾಕೆಟ್ ಬೇಕಾ ಅಂತೇಳಿ ಆಲೋಚನೆ ಮಾಡ್ತಿದ್ದಾಳೆ. ಚಳಿಯ ವಾತಾವರಣ, ಮತ್ತು ನಿನ್ನೆ ತುಂಬ ಮಳೆ ಗಾಳಿ ಇತ್ತಂತೆ, ತುಂಬ ಮರಗಳು ಬಿದ್ದಿದ್ದಂತ ಹೇಳಿದರು. ತುಂಬ ಜಾಗ್ರತೆಯಾಗಿ ಹೋಗಿ ಅಂತ ಹೇಳಿದರು ಫಾರೆಸ್ಟ್ ಆಫೀಸರ್ ಚೆಕ್ ಪೋಸ್ಟಲ್ಲಿ. ನೋಡಬೇಕು ಎಲ್ಲೆಲ್ಲ ಮರ ಬಿದ್ದಿದೆ. ಅಲ್ಲಿ ಒಂದು ಕಡೆ ಬಿದ್ದಿತ್ತು, ಅಲ್ಲಿ ಗೋಪುರ ಆನ್ ಇರಲಿಲ್ಲ, ಹಾಗೆ ತೋರಿಸಲಿಲ್ಲ. ಅಂದರೆ ಫಸ್ಟ್ ಮಳೆಗೆ ತುಂಬ ಅವಾಂತರ ಆಗ್ತದೆ, ಅಂದರೆ ಬೀಳುವ ಹಂತದಲ್ಲಿ ಕೆಲವು ಮರಗಳೆಲ್ಲ ಇದ್ದರೆ ಬೀಳ್ತದೆ. ಇಲ್ಲಿ ಒಂದು ಇದಾಗಿದೆ ನೋಡಿ, ಒಂದು ದೊಡ್ಡ ಬಲ್ಲೆ, ಒಂದು ಗೊಂಚಲೆ ಅರ್ಧ ರೋಡಲ್ಲಿ ಉಂಟು. ಹಾಗೆಲ್ಲ ನೋಡ್ಕೊಂಡು ಹೋಗಬೇಕಾಗ್ತದೆ. ಎಸ್ಕೆ ಬಾರ್ಡ್ರ್ ಇಲ್ಲಿ ಲೆಫ್ಟ್ ಹೋಗಬೇಕು. ಶೃಂಗೇರಿ 29 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಬಂದದೆ ಗೊತ್ತಾಗೋದಿಲ್ಲ ಗ್ರೂಪ್ ಒಟ್ಟಿಗೆ ಬಂದರೆ. ಅಲ್ಲಿ ಒಂದು ಟೆಂಪೋ ಡ್ರೈವರ್ ಅವರು ನಿಲ್ಲಿಸಿ ಫುಲ್ ತಿಂಡಿ ಮಾಡ್ತಿದ್ದಾರೆ. ತಿಂಡಿ ಗೋಪುರ ಉಂಟು, ಗೋಪುರ ಉಂಟು. ಎಂತ ತಿಂಡಿ? ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು ತಿಂತಿದ್ದಾರೆ ಎಲ್ಲ. ನಮಗೆ ಉಂಟಾ? ಬರ್ಬೋದಾ? ನಮಗೆ ಉಂಟಾ? ಏ ಕರೀತಿದ್ದಾರೆ ತಿಂಡಿಗೆಲ್ಲ. ಕೊಡ್ಲಾ ಕೊಡ್ಲಾ? ಮಂಗಳೂರಿನವರು ಹಾಗೆ ಹಾಗೆ ತಿಂಡಿಗೆ ನಮ್ಮನ್ನು ಕರೆದ್ರು ಅವರು. ಹಾಗೆ ತುಂಬ ಖುಷಿ ಆಯಿತು, ನಮ್ಮದು ತಿಂಡಿ ಆಗಿದೆ. ಬರ್ತೇವೆ, ಬಾಯ್ ಬಾಯ್. ಇಡ್ಲಿ ಸಾಂಬಾರು ತಿನ್ಬೋದಿತ್ತ ಅಂತ. ಶಬ್ಬೀರ್ ಅವರು ಕಂಗಾಲಾಗಿದ್ದಾರೆ. ಏನಾಯ್ತು ಏನಾಯ್ತು? ಕ್ಯಾಬ್ ಕೂದಲಿಲ್ಲ, ಕೂದಲೆಲ್ಲ ಹೋಗಿದೆ. ಹೋಗು ಹೋಗು. ಎಸ್ಕೆ ಬಾರ್ಡರ್ ನಂತರ ಫುಲ್ ಸಿಂಗಲ್ ರೋಡ್, ತುಂಬ ಟರ್ನಿಂಗ್ಸ್ ಉಂಟು. ಟರ್ನಿಂಗ್ಸಲ್ಲಿ ತುಂಬ ಜಾಗ್ರತೆಯಲ್ಲಿ ಹೋಗಬೇಕು. ಶೃಂಗೇರಿಯಿಂದ ಟೆಂಪೋ ಟ್ರಾವೆಲರ್ ಮತ್ತು ಕೆಲವು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬರ್ತದೆ, ಮೈ ಮೇಲೆ ಬರ್ತಾರೆ. ಹಾಗಾಗಿ ಇದು ಸ್ವಲ್ಪ ರಿಸ್ಕಿ ರೋಡು ಅಂತ ಹೇಳಿದರೆ, ಸೈಡ್ ಸೈಡಿಸಲಿಕ್ಕೆ ಕೆಲವು ಕಡೆ ಜಾಗ ಇಲ್ಲ. ಸ್ವಲ್ಪ ಜಾಗ್ರತೆಯಲ್ಲಿ ಹೋಗಬೇಕು. ನಮ್ಮ ಬೈಕ್ ಒಬ್ಬ ಸ್ಕಾರ್ಪಿಯೋದು ಮೈ ಮೇಲೆ ಬಂದ, ಗೋಪುರ ಆನ್ ಇರಲಿಲ್ಲ, ಜಸ್ಟ್ ಮಿಸ್. ದೇವರ ದಯದಲ್ಲಿ ನಾನು ಕೆಳಗಡೆ ಇಳಿಸಿದ್ದೆ, ಗಾಡಿ ಕಂಟ್ರೋಲಿಗೆ ಬಂತು. ಆದರೆ ನಮ್ಮ ಟೀಮ್ ಎಲ್ಲ ಮುಂದೆ ಹೋಗಿದೆ, ಭಾರಿ ಸ್ಪೀಡ್ ಹೋಗಿರ್ಬೋದು ಎಲ್ಲ ಅಲ್ವಾ. ಶಬ್ಬೀರ್ ಒಬ್ಬರೇ ನಮ್ಮ ಹಿಂದೆ ಇದ್ದಾರೆ, ಅವರು ನೋಡ್ತಾ ಇದ್ರು ಹಿಂದ್ಗಡೆಯಿಂದ. ದೇವ್ರ ದಯದಲ್ಲಿ ಏನಾಗಲಿಲ್ಲ, ದೇವರೇ ಕಾಪಾಡಿದ್ದು. ನಾನಂತ ಅದಕ್ಕೋಸ್ಕರ ನಾನು ರಿಸ್ಕ್ ತಗೊಂಡು ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಅವರಲ್ಲಿ ಚೆಕ್ ಪೋಸ್ಟಲ್ಲಿ ನಿಲ್ಲಿಸಿರ್ತಾರೆ, ಅಲ್ಲಿ ಹೋಗಿ ಜಾಯಿನ್.
ಹೌದು, ಇದೇ ಟೈಪ್ ಇತ್ತು, ಇದೇ ಟೈಪ್ ಇತ್ತು. ಕೆಳಗಡೆ ದೊಡ್ಡ ಪ್ರಪಾತ, ಎಂತ ಸಹ ಇಲ್ಲ ಇಲ್ಲಿ. ಮತ್ತೆ ಸೈಡ್ ಸಹ ಹಾಗೆ, ಒಂದು ಸೇಫ್ಟಿಗೆ ಅಂತ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಘಾಟಲ್ಲೆಲ್ಲ ಇರ್ತದಲ್ಲ ಕಬ್ಬಿಣದ್ದು ಸೇಫ್ಟಿಗೆ, ಅಂಥದ್ದು ಯಾವುದು ಸಹ ಇಲ್ಲ ಇಲ್ಲಿ. ಇನ್ನೊಂದು ಚೆಕ್ ಪೋಸ್ಟು, ಇಲ್ಲಿ ಪಾಸ್ ವಾಪಸ್ ಕೊಡಬೇಕು, ಅಲ್ಲಿ ನಮಗೆ ಪಾಸ್ ಕೊಟ್ಟಿದ್ದರು. ಎಲ್ಲ ಬಂದು ನಿಂತಿದ್ದಾರೆ. ಶಬೀರ್ ಭಾಯ್ ಎಂತ ಸ್ಕಾರ್ಪಿಯೋದ ಮಿತ್ತು ಬರ್ತೀನ? ಹಾಂ ಅಂದ ಸೀದ ಏನು ಜಪ್ಣಾಯಿ ಜಾಂಡ ಹೆಂಗೆ ಹಾಕಿದ್ದೆ? ಏನು ಜಪ್ಣಾಯಿ ಜಾಂಡ ಹೆಂಗೆ ಹಾಕಿದ್ದೆ ಅಂದು ಜಪ್ಣದ ಏನು ಬ್ರೇಕ್ ಬಾಂಡ ಏನು ಬೂರೆದ್ದೆ? ಹಾಂ ಫುಲ್ಲು ಚರಳ ಕಲ್ಲಿತ್ತು. ಹೊರಡುವ ಸಿರಿಮನೆ ಜಲಪಾತಕ್ಕೆ ದಾರಿ 9 AM to 6 PM ಹೊರಡುವ ಸಿರಿಮನೆ ಜಲಪಾತ. ಫಸ್ಟಿಗೆ ಈಗ ಸಿರಿಮನೆ ಜಲಪಾತಕ್ಕೆ ಹೋಗುದಂತೆ, ಹೋಗುವ. ನಿಮ್ಮ ಮೊಬೈಲ್ ಎಲ್ಲಿ ಹೋದ್ರೆ ಅದೊಂದೇ ಫೋನ್ ಅಲ್ಲಿ ಬೈಕ್ ಇದು ತೆಗಿತಾರೆ, ಬೇರೆ ವಿಡಿಯೋ ಇಲ್ಲ, ರೀಲ್ಸ್. ಶಬ್ದಿರ್ ಬರುವಾಗ ಫುಲ್ ಇನ್ಸ್ಟಾ 360 ಅಲ್ಲಿ ರೀಲ್ಸ್ ಮಾಡ್ತಾ ಬಂದದ್ದು ಅಲ್ವಾ. ಇವ್ರು ನೋಡಿ, ಇವ್ರೇ 4 ಜನ ನಿಂತ್ಕೊಳ್ಳೋದು ಫೋಟೋಗೆ. ಶಬ್ಬೀರ್ ಅವ್ರದ್ದು ಅಷ್ಟು ಬೇಗ ಅಪ್ಲೋಡ್ ಮಾಡಿ ಆಗಿದೆ ರೀಲ್ಸ್, ಯಾರಿಗಾರು ತಿರುಗಿ ಈ ಕಡೆ ತಿರುಗಿ ಯಾರಿಗಾರು ಗೊತ್ತುಂಟು? ಚಪ್ರಿಯಾ ಏ ಉಮ್ಮರುಂಡಾವಮಲು ಅಲ್ಲ ಲೇಕ ಬಂದ ಚಾಪ್ರಿ ಗ್ಲಾಸ್ ಮಾಡಿಯಾ ಹೆಲ್ಮೆಟ್ ಬಾಟಲ್ ಕನ್ನಡಕ ಇದ್ದಿ ಬೇರೆ ಗ್ಲಾಸ್ ಮಾಡಿ ಅದಿ ಕೊಡು ನಮ್ಮೊಟ್ಟಿಗೆ ಬಂದ ಸಣ್ಣ ಹುಡುಗ ಹೆಸರೆಂತ ಶ್ರವಣ್ ಫಸ್ಟ್ ರೈಡ್ ಶ್ರವಣ್ ಶ್ರವಣ್ ಎಷ್ಟು 2-3 ಜನ ಇಬ್ರು ಇಬ್ರು ಶ್ರವಣ್ ಸಾದಿ ಬಿಡ್ಲಿ ಸಾದಿ ಬಿಡ್ಲಿ ಅವನು ವಿಡಿಯೋ ಮಾಡ್ತಾರೆ ಐಕ್ ಬಂದಿ ಮಾರ ಊರ್ಯಾರ ಊರ್ಯಾರ ಲಾಗಿನ ಸೀಂದು ನಗಾರ ಮೀನ ಗೊತ್ತಿದ್ದೀನಿ ಬಂದೆವು ಪಾರ್ಕಿಂಗಿಗೆ. ಇಲ್ಲಿ ಎಂಟ್ರಿ ಫೀಸ್ ಉಂಟು. ಸಿರಿಮನೆ ಜಲಪಾತಕ್ಕೆ ಬಂದ್ವಿ, ಟೈಮ್ 9:30 ಆಯ್ತಷ್ಟೇ, ಭಾಳ ಬೇಗ ಆಯಿತು. ಇಲ್ಲಿ ಒಂದು 1 ಗಂಟೆ ಫುಲ್ ನೀರಲ್ಲಿ ಎಂಜಾಯ್ ಮಾಡಬೇಕು. ಹೇಗಾಯಿತು ರೈಡ್?
ಬಂದು ಗೊತ್ತಾಗೋದು. ಗ್ರೂಪ್ ರೈಡ್ ಎಲ್ಲ ಅದೊಂದು ವಿಶೇಷತೆ, ಬಂದಿದ್ದು ಗೊತ್ತೇ ಆಗೋದಿಲ್ಲ. ನಮ್ಮ ಟೀಮ್ ಮೆಂಬರ್ ಎಲ್ಲ ನೋಡಿ, ಗಣೇಶ್ ಹೇಗೆ ಬಂದದ್ದು ಗೊತ್ತೇ ಆಗ್ಲಿಲ್ಲ ಅಲ್ವಾ? ಚೆನ್ನಾಗಿತ್ತಲ್ಲ ರೋಡ್. ಹಾ, ಸೂಪರ್ ಉಂಟು ರೋಡ್. ಈಗ ಖುಷಿ ಮಾಡುವ ನಿಮ್ಗೆ, ಡ್ಯಾನ್ಸ್ ಮಾಡಿ. ಸಬ್ಬೀರ ಹೇಗೆ? ನೀವು ಇಳಿದಿಲ್ಲ ನದಿಯಲ್ಲಿ? ನಾನು ಇಳಿದ. ನೀವು ಇಳಿ, ನಾವು ಸಹ ಇಳಿದಿಲ್ಲ. ನೀವು ಇಳಿಲೇಬೇಕು, ಭೋಜನ ಗೊತ್ತೇ ಅಲ್ಲಿ ನೀರಲ್ಲಿ ಎಂತ ಇಲ್ಲ. ಡ್ರೆಸ್ ನಾವು ಸಹ ತರಲಿಲ್ಲ. ಈಗ ಹೋಗುದು, ಅದು ಒಣಗುತ್ತದೆ. ಈಗ ಒಣಗ್ತದೆ. ಶೂ ಎಲ್ಲ ಮೇಲೆ ಇಟ್ಟು ಅಲ್ಲ, ಸ್ವಲ್ಪ ತಲೆ ಕೊಡುವ. ಮೀನ್ಲಿಕ್ಕೆ ನೀರಿಲ್ಲ ಅಷ್ಟು, ಖಾಲಿ ಇದು ಕೊಡುದು ಫಾಲ್ಸ್. ಅದು ಮೀನ್ಲಿಕ್ಕೆ ಗೊತ್ತಿದ್ರಲ್ಲ ಮೀನ್. ಅಲ್ಲ, ಮೀನ್ಲಿಕ್ಕೆ ನೀರಿಲ್ಲ ಅಲ್ಲಿ. ಇದು ಮಾಡಬಹುದು, ಜಸ್ಟ್ ಇದು ಮಾಡುದೇ. ಹೇಗೆ ಫಾಲ್ಸ್ ಎಂಜಾಯ್ ಮಾಡ್ಬೇಕಲ್ಲ. ಅದೆಂತದ್ದು ಇಸ್ರಿಯ ತಾಗಿತ ಎಳ್ದಾಗ ಹೇಗಿದೆ? ಇದೇ ನಮ್ಮ ಸಿರಿಮನೆ, ಸಿರಿಮನೆ ಫಾಲ್ಸ್. ಮಳೆ ಬರ್ತಾ ಉಂಟ? ಈಗ ಹೋಗಬೇಕು, ಇಳಿಬೇಕು. ನಿನ್ನೆ ಮಳೆ ಬಂದದ್ರಿಂದ ನೀರು ಜಾಸ್ತಿ ಉಂಟಾ ಅಂತ, ಸ್ವಲ್ಪ ಜಾಸ್ತಿ ಇದ್ದಾಗ ಕಾಣ್ತದೆ. ಇವತ್ತು ಮಧ್ಯಾಹ್ನ ಆಗುವ ಫುಲ್ ಜನ ಆಗ್ಬೋದು, ಯಾಕಂತೇಳಿದ್ರೆ ಇವತ್ತು ಆದಿತ್ಯವಾರ. ಮತ್ತೊಂದು ಇಲ್ಲಿ ಡ್ರೆಸ್ ಚೇಂಜ್ ರೂಮ್ ಉಂಟು, ಅದೊಂದು ಒಳ್ಳೇದು. ಇಲ್ಲಿ ಲೇಡೀಸಿಗೆ ಬೇರೆ, ಜೆಂಟ್ಸಿಗೆ ಬೇರೆ ಡ್ರೆಸ್ ಚೇಂಜಿಂಗ್ ರೂಮ್. ನಿನ್ನೆ ಮಳೆ ಬಂದದ್ರಿಂದ ನೀರು ಜಾಸ್ತಿ ಉಂಟಾ ಅಂತ, ಸ್ವಲ್ಪ ಜಾಸ್ತಿ ಇದ್ದಾಗ ಕಾಣ್ತದೆ. ಹೇಗೆ ಸೂಪರ್ ಇಳಿಯೋಣ? ನೀವು ಹೋಗಿ, ನಾನು ಬಸ್ ತರಲಿಲ್ಲ. ಫಾಲ್ಸಿಗೆ ಹೋಗ್ಲಿಕ್ಕೆ ಉಂಟು ಅದು, ನಾನು ಒದ್ದೆ ಆಗ್ಬೇಕಲ್ಲ. ಯಾರು ಬರ್ತಾ ಇಲ್ಲ, ನಾನು ಒಬ್ಬನೇ ಹೋಗ್ತಿದ್ದೇನೆ. ನನಗೆ ಇಲ್ಲಿ ಫುಲ್ಲು ಎಂಜಾಯ್ ಮಾಡಿದ್ರು. ಯಾರು ಬರ್ತಾರೆ ಎಲ್ಲಿ? ಹೋಗ್ತಾ ಇದ್ದೇನೆ. ಸಾಮತ್ರು ಹೋಗ್ತಾ ಇದ್ದಾರೆ. ಸೂಪರ್ ಫಾಲ್ಸ್, ಲಾಸ್ಟ್ ಟೈಮ್ ಬಂದಿದ್ದೇವೆ ನಾವು. ನೀವು ನನಗೆ ನೋಡುದ ಪೋಸ್ ಕೊಡುದ ಕೇಳಿದ್ದೇನೆ ಅವರಿಗೆ. ಪೋಸ್ ಕೊಡ್ತಾ ಇದ್ದಾರೆ ಪಾಪ. ಪಾಪ ಕಿಡ್ನರ್ ಮಾಡ್ತಿದ್ದಾರೆ, ಅವರಿಗೆ ಲೈನ್ ಹಾಕ್ತಿದ್ದಾರೆ ಪಾಪ. ಅವ್ರ ಮೇಲ್ಗಡೆ ನೋಡ್ತಾ ಇದ್ರು. ನಾನು ಅಲ್ಪ ಉಂಟು ಜರ ಬರ್ಡೇ ಬಾಯ್ ಪಾಪ. ಇದು ಫೋಟೋ ತೆಗಿತಾ ಇದ್ರು ನಮ್ಮ ಅಂತ. ವರುಣ್ ಪಾಪ ಕಿಂಡಲ್ ಮಾಡಿದ್ದಾರೆ, ಲೈನ್ ಹೊಡಿತಾ ಇದ್ದಾರೆ ಅಂತ. ಲೈನ್ ಹೊಡಿಲಿಕ್ಕೆ ಕಾಮ ಹತ್ರ ಅಲ್ಲೇ ಇದ್ದಾರೆ, ಹೊಡಿಲಿಕ್ಕೆ ಆಗಲ್ಲ. ಹೆಚ್ಚಿಸಲೆ 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 ಸಣ್ಣ ರೀಗ
ಫುಲ್ ರಿಲ್ಯಾಕ್ಸ್ ಆಯಿತು, ಮೈಕೈ ನೋವೆಲ್ಲ ಹೋಯ್ತು, ಫುಲ್ ಕೋಲ್ಡ್ ಐಸ್ ವಾಟರ್ ಆಗಿತ್ತು. ನನ್ನೊಟ್ಟಿಗೆ ಗಣೇಶ್ ಮಾತ್ರ ಬಂದದ್ದು, ಇವರು ಇಷ್ಟು ಜನ ಯಾರು ಬರಲಿಲ್ಲ. ಅದು ತುಂಬ ಖುಷಿ ಆಯಿತು. ಅದು ಈಗ ಹಾಗೆ ಹೋಗಿ ನಾವು ನಿಲ್ತಿದ್ದೇವೆ. ಎಂತ ಡೈಲಾಗ್ ಹೊಡೆದ್ರಲ್ಲ ಒಂದ್ ಹೊಡಿರಿ, ಡೈಲಾಗ್ ಹೊಡಿರಿ ಅವರಿಗೆ. ಅವ್ರಿಗೆ ಕಣ್ಣು ಮುಟ್ಟಿದ್ದು, ಕಣ್ಣು ಮುಟ್ಟಿದ್ದು ನಿಖಿಲ್ ಒಂದು ಆಗಲೆ ಮಾರೆ ಕಾಲೆ ಒಂದು ಉಂಡೆಗೋಸ್ಕರ ಒಂದು ಇನ್ನೊಂದು ಮೊಟ್ಟು ನಿಖಿಲ್ ಜಿರ್ತು ಜಾತೊಂದು ಬರ್ತಾರಿ. ಇವನಿದ್ದಾನಲ್ಲ ಇವನು ತಿಂಡಿ ಬೋತವನು ನೋಡಿ, ಒಂದು ಎಳ್ಳುಂಡೆಗೆ ಇಟ್ಕೊಳ್ಳಿ ಅವರನ್ನು ತುಂಬಿದ್ದು ಸಾಧ್ಯ ಅಲ್ಲ.